ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪ್ರಪಂಚದಲ್ಲಿನ ಬಹಳ ಅಂದವಾದ ಪ್ರದೇಶಗಳು ಮತ್ತು ಅದ್ಭುತಗಳು ನಮ್ಮನ್ನು ಯಾವಾಗಲೂ ಆಕರ್ಷಿಸುತ್ತಿರುತ್ತವೆ. ಪ್ರಪಂಚ ಅದ್ಭುತಗಳಾಗಿ ನಮ್ಮನ್ನು ಸೋಲಿಸುತ್ತಿರುತ್ತವೆ. ಆದರೆ ಈ ಪ್ರಪಂಚ ಅದ್ಭುತಗಳನ್ನು ಕೂಡ ತಳ್ಳಿ ಹಾಕಲಾರದಂತಹ ಅದ್ಭುತಗಳು ನಮ್ಮ ಕಣ್ಣೆದುರುಗಡೆನೇ ಇವೆ. ವಿಜ್ಞಾನವು ಆ ಅದ್ಭುತಗಳನ್ನು ವಾಸ್ತವಗಳು ಎಂದು ನಂಬುವ ಪರಿಸ್ಥಿತಿಯಲ್ಲಿಲ್ಲ. ಆದರೆ ಅಂತಹ ಪ್ರದೇಶಗಳನ್ನು ಮತ್ತು ಅದ್ಭುತಗಳನ್ನು ನೋಡಿದರೆ ಅದು ನಿಜವಾ ಎಂದು ನಾವು ಕೂಡ ಆಲೋಚನೆಯಲ್ಲಿ ಬೀಳುವುದು ತಪ್ಪುವುದಿಲ್ಲ. ಅಂತಹ ಕೆಲವು ಅದ್ಭುತಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಂಬರ್ 10, ಡೆವಿಲ್ಸ್ ಕೆಟಲ್. ಈ ಜಲಪಾತವನ್ನು ನೋಡಿ. ನೋಡುವುದಕ್ಕೆ ಈ ಜಲಪಾತವು ಸಾಧಾರಣ ಜಲಪಾತವಾಗಿಯೇ ಕಾಣಿಸುತ್ತದೆ. ಮಿನಿಸೋಟದಲ್ಲಿ ಹರಿಯುವ ಟ್ರೋಲ್ ನದಿ ಒಂದು ಪ್ರದೇಶದಲ್ಲಿ ಹರಿದು ಮುಂದೆ ಸಾಗುತ್ತಾ ಎರಡು ಭಾಗಗಳಾಗಿ ವಿಂಗಡಣೆಯಾಗುತ್ತದೆ. ಇದರಲ್ಲಿ ಒಂದು ಭಾಗ ಮುಂದೆ ಹರಿದು ಮತ್ತೆ ನದಿಯಲ್ಲಿ ಸೇರಿಕೊಳ್ಳುತ್ತದೆ. ಆದರೆ ವಿಂಗಡಣೆಯಾದ ಎರಡನೇ ಭಾಗ ಎಲ್ಲಿಗೆ ಹೋಗುತ್ತದೆ? ಈ ವಿಷಯವನ್ನು ಇಲ್ಲಿಯವರೆಗೂ ಯಾರೂ ಗುರುತಿಸಲಿಲ್ಲ. ಆದರೆ ಶಾಸ್ತ್ರಜ್ಞರು ಈ ಎರಡನೇ ಭಾಗ ಹರಿಯುತ್ತಾ ಮುಂದೆ ಸಾಗಿ ಎಲ್ಲೋ ಒಂದು ಕಡೆ ನಿಲ್ಲುತ್ತದೆ ಎಂದು ಹೇಳುತ್ತಾರೆ. ಆದರೆ ಅದು ಎಲ್ಲಿ ಎಂಬ ವಿಷಯ ಯಾರಿಗೂ ತಿಳಿಯದು. ಬಹುಶಃ ಭೂಮಿಯಲ್ಲಿ ಇಂಗಿ ಹೋಗಿ ಅಂತರ್ಜಲ ಸೇರಬಹುದು ಎಂದು ಕೂಡ ಕೆಲವರ ಆಲೋಚನೆ. ಸ್ವಲ್ಪ ಜನ ಶಾಸ್ತ್ರಜ್ಞರು ಈ ವಿಷಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿದರು, ಆದರೆ ಅವರಿಗೆ ಪ್ರತಿಫಲ ದೊರಕಲೇ ಇಲ್ಲ. ನಂಬರ್ 9, ಹೆಸಟಾಲಿನ್ ಲೈಟ್ಸ್. ನಾರ್ವೆಯಲ್ಲಿ ವಾಸಿಸುತ್ತಿರುವ ಪ್ರಜೆಗಳಿಗೆ ಹೆಸಟಾಲಿನ್ ಲೈಟ್ಸ್ ಅನ್ನು ಪ್ರತ್ಯೇಕವಾಗಿ ನೋಡುವ ಅವಕಾಶ ದೊರಕುತ್ತದೆ. ಪ್ರತಿದಿನವೂ ರಾತ್ರಿ ಆಕಾಶದಲ್ಲಿ ಅದ್ಭುತವಾದ ಬೆಳಕನ್ನು ನೋಡುವ ಅವಕಾಶವಿರುತ್ತದೆ. ಈ ಬೆಳಕು ಅನೇಕ ರೂಪಗಳಲ್ಲಿ ಕಾಣಿಸುತ್ತದೆ, ನಾಟ್ಯವಾಡುತ್ತಾ ಕೂಡ ದರ್ಶನ ಕೊಡುತ್ತದೆ. ಅಂತಹ ಅದ್ಭುತಗಳು ಇಲ್ಲಿ 4 ದಶಕಗಳಿಂದಲೂ ಕಾಣಿಸುತ್ತದೆ. ಶಾಸ್ತ್ರಜ್ಞರು ಅವುಗಳ ಮೇಲೆ ಪರಿಶೋಧನೆಗಳನ್ನು ಮಾಡುತ್ತಲೇ ಇದ್ದಾರೆ. ಆದರೆ ಇಲ್ಲಿಯವರೆಗೂ ಎಂತಹ ಉತ್ತರವನ್ನು ಕೂಡ ಕೊಡುವುದಕ್ಕೆ ಆಗಲಿಲ್ಲ. ಈ ಬೆಟ್ಟಗಳ ಮಧ್ಯೆ ಇರುವ ನದಿಯ ನೀರು ರೇಡಿಯೋ ಆಕ್ಟಿವ್ ಗುಣವನ್ನು ಹೊಂದಿದೆ ಎಂದು ಮತ್ತು ಆ ರೇಡಿಯೋ ಆಕ್ಟಿವ್ ಗುಣಗಳೇ ನೀರಿನ ಒಳಗಡೆಯಿಂದ ಆಕಾಶದಲ್ಲಿನ ಕಾಂತಿಯ ಮೇಲೆ ಹೀಗೆ ಪ್ರಸಾರವಾಗುತ್ತವೆಂದು ಅಲ್ಲಿನ ಪ್ರಜೆಗಳ ನಂಬಿಕೆ. ಇಲ್ಲವಾದರೆ ಈ ನೀರಿನ ತಳಭಾಗದಲ್ಲಿರುವ ಸಲ್ಫ್ಯೂರಿಕ್ ನೀರಿನ ಜೊತೆ ಬೆರೆತು ಇಂತಹ ಅದ್ಭುತ ಬೆಳಕು ಬರಬಹುದೆಂದು ಇನ್ನೂ ಕೆಲವರ ಅಭಿಪ್ರಾಯ. ಈ ವಿಷಯವನ್ನು ತಿಳಿದುಕೊಳ್ಳಲು ಇಲ್ಲಿಯವರೆಗೂ ಲಕ್ಷಗಟ್ಟಲೆ ಪ್ರಯೋಗಗಳು ಮಾಡುತ್ತಲೇ ಇದ್ದಾರೆ. ಆದರೆ ಇದಕ್ಕೆ ತಕ್ಕ ಉತ್ತರವನ್ನು ಯಾರೂ ಸಹ ಇಲ್ಲಿಯವರೆಗೂ ಕಂಡುಹಿಡಿದಿಲ್ಲ. ನಂಬರ್ 8, ಮುವಿಲೇಕ್ ಕೇವ್. ರೊಮೇನಿಯಾದಲ್ಲಿನ ದಕ್ಷಿಣ ಭಾಗದಲ್ಲಿ ಏರ್ಪಟ್ಟಂತಹ ಗುಹೆ ಎಲ್ಲರನ್ನೂ ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತಿದೆ. ಈ ಗುಹೆಯಲ್ಲಿ ಒಂದು ಬೆಳಕಿನ ರೇಖೆ ಮಾತ್ರ ಸಾವಿರಾರು ವರ್ಷಗಳಿಂದ ಒಂದು ಅದ್ಭುತವಾಗಿಯೇ ಉಳಿದು ಹೋಗಿದೆ. ಈ ಬೆಳಕಿನ ರೇಖೆಯು ಇಲ್ಲಿನ ವಾತಾವರಣವನ್ನು ಪ್ರತ್ಯೇಕವಾಗಿರಿಸಿದೆ. ಪವರ್ ಪ್ಲಾಂಟ್ಗೋಸ್ಕರ ಭಾವಿಯಾಗಿಯುವಾಗ ಈ ಗುಹೆಯು ಬೆಳಕಿಗೆ ಬಂದಿದೆ. ಈ ಗುಹೆಯು ಪೂರ್ತಿಯಾಗಿ ರಾಸಾಯನಿಕಗಳಿಂದ ತುಂಬಿ ಹೋಗಿದೆ. ಈ ಗುಹೆಯ ವಾತಾವರಣದಲ್ಲಿ ವಾಸಿಸುತ್ತಿದ್ದಂತಹ ಒಂದು ಪುಟ್ಟ ಜೀವಿಯನ್ನು ಹೊರಗಿನ ಪ್ರಪಂಚಕ್ಕೆ ತಂದ ಕೆಲವೇ ಕ್ಷಣಗಳಲ್ಲಿ ಆ ಜೀವಿ ಸತ್ತು ಹೋಗುತ್ತದೆ. 33 ವಿಭಿನ್ನ ರೀತಿಯ ಜೀವಿಗಳು ಈ ಗುಹೆಯಲ್ಲಿದ್ದಾವೆಂದು ತಿಳಿಸಿದ್ದಾರೆ. ಸಲ್ಫ್ಯೂರಿಕ್ ಆಸಿಡ್ ಗಳಂತಹ ವಿಷಪೂರಿತಗಳಿರುವ ಪ್ರದೇಶಗಳಲ್ಲಿಯೂ ಕೂಡ ಕೆಲವು ಜೀವರಾಶಿಗಳು ವಾಸಿಸುತ್ತಿದ್ದವು ಎಂಬುದು ಅದ್ಭುತವೇ ಸರಿ. ನಂಬರ್ 7, ಲೇಕ್ ಕರಾಚಿ. ಸೋವಿಯತ್ ಬಳಿ ಅತಿ ದೊಡ್ಡದಾದ ನ್ಯೂಕ್ಲಿಯರ್ ವ್ಯವಸ್ಥೆ ಇದೆ ಎಂಬ ವಿಷಯ ಇಡೀ ಪ್ರಪಂಚಕ್ಕೆ ತಿಳಿದಿದೆ. ಇದರಲ್ಲಿನ 11 ನ್ಯೂಕ್ಲಿಯರ್ ಪ್ಲಾಂಟ್ಸ್ ಮಾನವ ಸಮಾಜಕ್ಕೂ ಕೂಡ ಹಾನಿ ಮಾಡುವಂತಹವು. ಇಂತಹ ಪ್ಲಾಂಟ್ ನಲ್ಲಿ ಒಂದು ಸರೋವರ ಸೃಷ್ಟಿಯಾಗುತ್ತದೆ. ಈ ನೀರಿನಲ್ಲಿ ರೇಡಿಯೋ ಧಾರ್ಮಿಕ ಕಿರಣಗಳು ಬಹಳಷ್ಟಿವೆ. ಇವು ಎಷ್ಟು ಅಪಾಯವೆಂದರೆ ಕೇವಲ ಒಂದೇ ಒಂದು ಗಂಟೆ ಕಾಲ ಆ ಸರೋವರದ ಬಳಿ ನಿಂತರೆ ಸಾಕು, ಪ್ರಾಣವು ಹೋಗುವುದು ಖಚಿತ. ಸೋವಿಯತ್ ಯೂನಿಯನ್ ತನ್ನ ನ್ಯೂಕ್ಲಿಯರ್ ತ್ಯಾಜ್ಯವನ್ನೆಲ್ಲ ಈ ನೀರಿನಲ್ಲಿಯೇ ಬಿಡುತ್ತಿರುತ್ತಾರೆ. 1951ರಲ್ಲಿ ಈ ಸರೋವರದಲ್ಲಿ ಒಂದು ಸಣ್ಣದಾದ ಸ್ಫೋಟ ಏರ್ಪಡುತ್ತದೆ. ಇದರಲ್ಲಿ ಬಿಡುಗಡೆಯಾದ ರೇಡಿಯೋ ಧಾರ್ಮಿಕ ಕಿರಣಗಳ ಪ್ರಭಾವದಿಂದಲೇ ಕೆಲವು 1000 ಕಿಲೋಮೀಟರ್ಗಳವರೆಗೂ ನಷ್ಟ ಉಂಟಾಗುತ್ತದೆ. ಚರ್ನಾಬಿಲ್ನಿಂದ ಬಿಡುಗಡೆಯಾದ ರೇಡಿಯೋ ವಿಕಿರಣಗಳಿಂದ ಈ ಸರೋವರ ತುಂಬಿದೆ ಎಂದು ಕೂಡ ಕೆಲವರು ಹೇಳುತ್ತಾರೆ. ಈ ಸರೋವರವನ್ನು ದೊಡ್ಡ ದೊಡ್ಡ ಕಲ್ಲುಗಳಿಂದ ತುಂಬುತ್ತಾರೆ. ಆದರೂ ಕೂಡ ಇದು ಅಪಾಯದ ಸರೋವರವೆಂದೇ ಹೇಳುತ್ತಾರೆ. ನಂಬರ್ 6, ದ ಡಬಲ್ ಟ್ರೀ ಆಫ್ ಕೊಸರಿಜೋ. ಇಟಲಿಯಲ್ಲಿನ ಪಿಯಾ ಮೌಂಟಿ ಪ್ರದೇಶದಲ್ಲಿ ಕೆಲವು ವಿಚಿತ್ರವಾದ ವಿಷಯಗಳು ಕಾಣಿಸುತ್ತವೆ. ಅಲ್ಲಿನ ಬೆಟ್ಟಗಳಲ್ಲಿ ಕೆಲವು ಮರಗಳಿವೆ. ಇವು ಬೇರೆ ಜಾತಿ ಮರಗಳಂತೆಯೇ ಕಾಣಿಸುತ್ತವೆ. ಆದರೆ ಈ ಮರ ಬೇರೆ ಮರದ ರೆಂಬೆಯ ಮೇಲೆ ಬೆಳೆದಿದೆ. ಹೀಗೆ ಒಂದು ಮರದ ಮೇಲೆ ಬೇರೆ ಮರ ಬೆಳೆಯುವುದನ್ನು ನಾವು ನೋಡಿದ್ದೇವೆ. ಆದರೆ ಹಾಗೆ ಬೆಳೆದಂತಹ ಮರಗಿಡಗಳು ತುಂಬಾ ದಿನ ಉಳಿಯುವುದಿಲ್ಲ. ಆದರೆ ಇಟಲಿಯಲ್ಲಿ ಬೆಳೆದಂತಹ ಈ ಮರಕ್ಕೆ ಒಂದು ವಿಶಿಷ್ಟತೆ ಇದೆ. ಮೇಲಿನ ಮರದಲ್ಲಿ ಹೂವುಗಳು ಅರಳಿದಾಗ ಬುಡದಲ್ಲಿರುವ ಮರವು ಒಣಗಿದ ಹಾಗೆಯೇ ಕಾಣಿಸುತ್ತದೆ ಮತ್ತು ಬುಡದಲ್ಲಿರುವ ಮರವು ಹೂವು ಬಿಟ್ಟಾಗ ಮೇಲಿನ ಮರವು ಒಣಗಿದ ಹಾಗೆ ಕಾಣಿಸುತ್ತದೆ. ಈ ವಿಶಿಷ್ಟತೆಯ ರಹಸ್ಯ ಇಲ್ಲಿ ಇಲ್ಲಿಯವರೆಗೂ ಯಾರೂ ಕಂಡುಹಿಡಿದಿಲ್ಲ. ನಂಬರ್ 5, ದ ಸ್ಲೀಪಿಂಗ್ ಸಿಟಿ ಆಫ್ ಕಲಾಚಿ. ಕಜಕಿಸ್ತಾನ್ನಲ್ಲಿನ ಕಲಾಚಿ ನಗರವು ಸಿನಿಮಾಗಳಲ್ಲಿ ತೋರಿಸುವಂತಹ ನಗರವಲ್ಲ. ಇಲ್ಲಿನ ಪ್ರಜೆಗಳು ಒಂದು ಪ್ರತ್ಯೇಕವಾದ ವ್ಯಾಧಿಯಿಂದ ಬಳಲುತ್ತಿದ್ದಾರೆ, ನಿದ್ದೆಯ ವ್ಯಾಧಿ. ಕಾಲ್ನಡಿಗೆಯಲ್ಲಿ ತಿರುಗುತ್ತಿದ್ದರು ಮತ್ತು ವಾಹನ ಚಲಾಯಿಸುತ್ತಿರುವ ಪ್ರಜೆಗಳು ಕೂಡ ಅರ್ಧದಲ್ಲಿಯೇ ಎಲ್ಲೆಂದರಲ್ಲಿಯೇ ನಿಂತು ನಿದ್ದೆಗೆ ಜಾರಿ ಬಿಡುತ್ತಾರೆ. ನಿದ್ದೆಯಿಂದ ಎಚ್ಚರವಾದ ಮೇಲೆ ಎಲ್ಲಿ ಏಕೆ ಹೀಗೆ ಮಲಗಿದ್ದಾರೋ ಅವರಿಗೆ ತಿಳಿಯದು. ಅಂತಹ ಪರಿಸ್ಥಿತಿ ಅವರದು. ಶಾಸ್ತ್ರಜ್ಞರು ಅವರ ಮೇಲೆ ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆ, ಆದರೆ ಯಾರೂ ಕೂಡ ಅವರಿಗೆ ಅತಿ ನಿದ್ದೆ ಏಕೆ ಬಂದಿತು ಎಂಬುದನ್ನು ಇಲ್ಲಿಯವರೆಗೂ ಕಂಡುಹಿಡಿಯಲಿಲ್ಲ. ಅಲ್ಲಿರುವ ಒಂದು ಪ್ರದೇಶದಿಂದ ನಿರಂತರವಾಗಿ ಬಿಡುಗಡೆಯಾಗುತ್ತಿರುವ ರೇಡಿಯೋ ವಿಕಿರಣಗಳ ಕಾರಣದಿಂದಲೇ ಈ ಪರಿಸ್ಥಿತಿ ಬಂದಿದೆ ಎಂದು ಕೆಲವರ ಅಭಿಪ್ರಾಯ, ಆದರೆ ಇಲ್ಲಿಯವರೆಗೂ ವಾಸ್ತವವೇನೆಂದು ಖಚಿತವಾಗಿ ಯಾರೂ ಹೇಳಿಲ್ಲ. ನಂಬರ್ 4, ಸರ್ಕಲ್ಸ್ ಆಫ್ ನಮಿಬಿಯಾ. ಮರುಭೂಮಿ ಪ್ರದೇಶವಾಗಿರುವ ನಮಿಬಿಯಾದಲ್ಲಿ ಒಂದು ರಹಸ್ಯವಿದೆ. ಇಲ್ಲಿ ಕೆಂಪು ಮಣ್ಣಿನಿಂದ ಕೂಡಿರುವ ಪ್ರದೇಶಗಳಿರುತ್ತವೆ. ಆ ಕೆಂಪು ಮಣ್ಣಿನ ಪ್ರದೇಶಗಳಲ್ಲಿ ಅನೇಕ ವೃತ್ತಾಕಾರಗಳು ಕಾಣಿಸುತ್ತವೆ. ನೋಡುಗರ ಕಣ್ಣಿಗೆ ಈ ವೃತ್ತಾಕಾರಗಳನ್ನು ಯಾರೋ ಮಾಡಿದ ಹಾಗೆಯೇ ಕಾಣಿಸುತ್ತವೆ. ಈ ವೃತ್ತಾಕಾರಗಳು 10 ಅಡಿಗಳಿಂದ ಮೊದಲಾಗಿ ಅದಕ್ಕಿಂತಲೂ ಜಾಸ್ತಿಯೇ ಇರುತ್ತವೆ. ಇವು ಹೇಗೆ ಏರ್ಪಾಡಾದವು ಯಾರಿಗೂ ತಿಳಿಯದ ವಿಷಯ. ಅಷ್ಟೇ ಅಲ್ಲದೆ ಅವುಗಳಲ್ಲಿ ಏನಿದೆಯೋ ಯಾರಿಗೂ ತಿಳಿಯದು. ಬೇರೆ ಆಕಾರಗಳಲ್ಲಿರದೆ ವೃತ್ತಾಕಾರಗಳಲ್ಲಿಯೇ ಏಕೆ ಅವು ರೂಪುಗೊಂಡಿವೆ ಎಂಬುದು ಯಾರಿಗೂ ತಿಳಿಯದ ರಹಸ್ಯ. ಇಲ್ಲಿನ ಕೀಟಗಳು ಮತ್ತು ಹುಳ ಹುಪ್ಪಟೆಗಳು ಹೀಗೆ ಮಾಡಿರಬಹುದೆಂದು 2013ರಲ್ಲಿ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಪ್ರಪಂಚವೂ ಕೂಡ ಈ ವಿಷಯವನ್ನು ಅಂಗೀಕರಿಸಿ ಪರಿಶೀಲಿಸಿದ ಮೇಲೆ 2017ರಲ್ಲಿ ಅದು ನಿಜವಲ್ಲ ಎಂದು ಸಾಬೀತುಪಡಿಸಿತು. ನಂಬರ್ 3, ದ ಹಮ್ ಆಫ್ ದಿ ಟೋಸ್. ಯಾವುದಾದರೂ ವಿಚಿತ್ರವಾದ ಶಬ್ದವನ್ನು ಕೇಳಿದಾಗ ನಮಗೆ ಏನೋ ಒಂಥರ ಕಿರಿಕಿರಿ ಉಂಟಾಗುತ್ತದೆ. ಆ ಶಬ್ದವು ಎಲ್ಲಿಂದ ಬರುತ್ತದೆ ಎಂದು ತಿಳಿಯದಿದ್ದರೆ ಮತ್ತಷ್ಟು ಕಿರಿಕಿರಿ ಉಂಟಾಗುತ್ತದೆ. ನ್ಯೂ ಮೆಕ್ಸಿಕೋ ಟೌನ್ ನಲ್ಲಿ ವಾಸಿಸುತ್ತಿರುವ ಕೆಲವು ಪ್ರಜೆಗಳ ಮಾನಸಿಕ ಸ್ಥಿತಿ ಅಂತಹುದೇ. ಅಲ್ಲಿನ ಅಧಿಕಾರಿಗಳಿಗೆ ಬಹಳ ಮಂದಿ ಹೇಳಿದ ಮಾತೆಂದರೆ, ಕಂಪ್ಲೇಂಟ್ ಮುಖಾಂತರ ಅವರಿಗೆ ತಿಳಿಸಿದ ವಿಷಯವೇನೆಂದರೆ ಪದೇ ಪದೇ ಅವರಿಗೆ ಹಮ್ ಎಂಬ ಶಬ್ದ ಕೇಳಿಸುತ್ತಿರುತ್ತದೆ. ಸರಿಸುಮಾರು 20 ವರ್ಷಗಳಿಂದ ಶಾಸ್ತ್ರಜ್ಞರು ಈ ವಿಷಯದ ಬಗ್ಗೆಯೇ ಅಧ್ಯಯನ ಮಾಡಿದರೂ ಕೂಡ ಪರಿಷ್ಕಾರ ಮಾತ್ರ ಕಂಡುಹಿಡಿಯಲು ಆಗಲೇ ಇಲ್ಲ. ಇಲ್ಲಿನ ಕೆಲವು ಪ್ರಜೆಗಳ ಕಿವಿಗಳು ಸ್ವಲ್ಪ ವಿಭಿನ್ನವಾಗಿವೆ ಮತ್ತು ಸಾಧಾರಣ ಪ್ರಜೆಗಳಿಗೂ ಕೂಡ ಕೇಳಿಸದ ಶಬ್ದವು ಇವರಿಗೆ ಕೇಳಿಸುತ್ತದೆ ಎಂದು ಅಧ್ಯಯನದ ನಂತರ ಶಾಸ್ತ್ರಜ್ಞರು ಹೇಳಿದ್ದರೂ ಸಹ ಅದನ್ನು ನಿಜವೆಂದು ಇಲ್ಲಿಯವರೆಗೂ ಖಚಿತಪಡಿಸಿಲ್ಲ. ನಂಬರ್ 2, ನೆವರ್ ಎಂಡಿಂಗ್ ಲೈಟಿಂಗ್ ಸ್ಟ್ರೋಮ್. ವೆನಿಜುಯಾದಲ್ಲಿನ ಪಶ್ಚಿಮ ಪ್ರದೇಶದಲ್ಲಿನ ಕೆಟೆಂಟೆಂಬೋ ಎಂಬ ನದಿಯ ಮೇಲೆ ಚಂಡಮಾರುತವು ಬರುತ್ತಿರುತ್ತದೆ. ಪ್ರತಿದಿನವೂ ಸಂಜೆಯ ವೇಳೆ 7 ಗಂಟೆಯ ಸಮಯದಲ್ಲಿ ಗುಡುಗು ಸಿಡಿಲು ಮತ್ತು ಮಿಂಚುಗಳಿಂದ ಈ ಚಂಡಮಾರುತ ಶುರುವಾಗುತ್ತದೆ. ಬಹಳ ಕಾಲದವರೆಗೂ ಈ ವಿಷಯದ ಬಗ್ಗೆ ಶಾಸ್ತ್ರಜ್ಞರು ಏನನ್ನೂ ಹೇಳಲಿಲ್ಲ. ಆದರೆ ಕೆಲವು ಶಾಸ್ತ್ರಜ್ಞರು ಯುರೇನಿಯಂ ಅದಿರುಗಳು ಇರುವುದರಿಂದಲೇ ಇಂತಹ ಪರಿಸ್ಥಿತಿ ಇರಬಹುದೆಂಬ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. 2010ರಲ್ಲಿ ಒಂದು ದಿನ ಈ ಚಂಡಮಾರುತವು ನಿಂತು ಹೋಗುತ್ತದೆ. ಅಲ್ಲಿನ ಪ್ರಜೆಗಳು ಇನ್ನು ಈ ಚಂಡಮಾರುತವು ಎಂದಿಗೂ ಬರುವುದಿಲ್ಲವೇನೋ ಎಂದುಕೊಳ್ಳುತ್ತಾರೆ. ಆದರೆ ಮತ್ತೆ 6 ವಾರಗಳ ನಂತರ ಮರಳಿ ಈ ಚಂಡಮಾರುತವು ಬರುವುದಕ್ಕೆ ಶುರುವಾಗುತ್ತದೆ. ಮತ್ತೆ ಕತೆ ಮೊದಲಿಗೆ ಬರುತ್ತದೆ. ನಂಬರ್ 1, ದ ಬಾಯ್ಲಿಂಗ್ ರಿವರ್. ಇದು ಒಂದು ವಿಚಿತ್ರ. ಅಮೆಜಾನ್ ಕಾಡುಗಳಲ್ಲಿ ಒಂದು ನದಿ ಹರಿಯುತ್ತದೆ. ಇದರ ಹೆಸರು ಶನಾಯ್ ಟಿಂಪಿಷ್ಕಾ. ಈ ನದಿಯಲ್ಲಿ ನೀರು ಎಷ್ಟು ಬಿಸಿಯಾಗಿರುತ್ತದೆ ಎಂದರೆ ಅಪ್ಪಿ ತಪ್ಪಿಯೂ ಕೂಡ ಯಾವುದೇ ಜೀವಿಯಾದರೂ ಇದರಲ್ಲಿ ಬಿದ್ದರೆ ಇನ್ನು ಆ ಜೀವಿಯ ಕತೆ ಅಷ್ಟೇ, ಬದುಕುವುದು ಬಹಳ ಕಷ್ಟ. ಇದನ್ನು ತಿಳಿಯದ ಅನೇಕ ಅಮಾಯಕ ಪ್ರಾಣಿಗಳು ಈ ನದಿಯಲ್ಲಿ ನೀರು ಕುಡಿದರೆ ಮೊದಲಿಗೆ ಅವುಗಳ ಕಣ್ಣುಗಳು ಆ ಬಿಸಿಯ ತಾಪಕ್ಕೆ ಸೀದು ಹೋಗುತ್ತವೆ, ತದನಂತರ ಅವುಗಳ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಇಂತಹ ಬಿಸಿ ನೀರು ಜ್ವಾಲಾಮುಖಿಗಳು ಪ್ರವಹಿಸುವ ನದಿಗಳಲ್ಲಿಯೇ ಇರುತ್ತವಂತೆ. ಆದರೆ ಈ ನದಿಗೆ ಜ್ವಾಲಾಮುಖಿಯು ಸುಮಾರು 700 ಕಿಲೋಮೀಟರ್ಗಳ ದೂರದಲ್ಲಿದೆಯಂತೆ. ಆದರೆ ಈ ನದಿಯಲ್ಲಿರುವ ಬಿಸಿ ನೀರಿಗೆ ನಿಖರವಾದ ಕಾರಣಗಳನ್ನು ಇಲ್ಲಿಯವರೆಗೂ ಯಾರೂ ತಿಳಿಸಲಾಗಲಿಲ್ಲ. ಇಂತಹ ವಿಸ್ಮಯಗಳು, ವಿಶೇಷತೆಗಳು ಈ ಪ್ರಪಂಚದಲ್ಲಿ ಇನ್ನೂ ಬಹಳಷ್ಟಿವೆ. ಇದರಲ್ಲಿ ನಿಮಗೆ ಯಾವುದು ಬಹಳ ಇಷ್ಟವಾಯಿತು? ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಧನ್ಯವಾದಗಳು.